ಇವತ್ತು ಒಂದು ಅಂತಾರಾಷ್ಟ್ರೀಯ ಸೂಚ್ಯಾಂಕ ಮತ್ತೊಂದು ರಾಷ್ಟ್ರೀಯ ಸೂಚ್ಯಾಂಕದ ಕುರಿತ ಪ್ರಚಲಿತ ಘಟನೆಯ ಬಗ್ಗೆ ನಾನು ವಿವರಿಸಲಿದ್ದೇನೆ. ಇತ್ತೀಚೆಗೆ ಶಾಂತಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಾಯಿತು. ಜಾಗತಿಕ ಶಾಂತಿ ಸೂಚ್ಯಾಂಕ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2019 ಬಿಡುಗಡೆ ಮಾಡಿದ ಸಂಸ್ಥೆಗಳು ಒಂದು IEP ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಇರುವಂಥದ್ದು, ಇನ್ನೊಂದು ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ EIU ಅಂತ ಕರಿತೀವಿ. ಈ IEP ಮತ್ತು EIU ಜಂಟಿಯಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 141, ಬಹಳ ಗಮನದಲ್ಲಿ ಇರಬೇಕಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಜಾಗತಿಕ ಶಾಂತಿ ಸೂಚ್ಯಾಂಕ 2019 ಅನ್ವಯ ಭಾರತದ ಸ್ಥಾನ 141. ಒಟ್ಟು 163 ದೇಶಗಳ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಯಿತು. ಪ್ರಥಮ ಸ್ಥಾನ ಐಸ್ಲ್ಯಾಂಡ್, ಐಸ್ಲ್ಯಾಂಡ್ ರಾಜಧಾನಿ ರೆಕೇವಿಕ್. ಎರಡನೇ ಸ್ಥಾನ ನ್ಯೂಜಿಲೆಂಡ್, ನ್ಯೂಜಿಲೆಂಡ್ ರಾಜಧಾನಿ ವೆಲ್ಲಿಂಗ್ಟನ್. ಇನ್ನು ಕೊನೆಯದಾಗಿ 162ನೇ ಸ್ಥಾನ ಸಿರಿಯಾ, ಅದರ ರಾಜಧಾನಿ ಡಮಾಸ್ಕಸ್. ಇನ್ನೂ ಕೊನೆಯದಾಗಿ 163ನೇ ಸ್ಥಾನ ಅಫ್ಘಾನಿಸ್ತಾನ್, ಅದರ ರಾಜಧಾನಿ ಕಾಬೂಲ್. ಹೀಗಾಗಿ ಜಾಗತಿಕ ಶಾಂತಿ ಸೂಚ್ಯಾಂಕ ಭಾರತದ ಸ್ಥಾನ 141 ಎಂದು ಹೇಳಲಾಗುವುದು ಫ್ರೆಂಡ್ಸ್. ಇನ್ನು ಇತ್ತೀಚೆಗೆ ಬಿಡುಗಡೆಯಾಗಿರತಕ್ಕಂತಹ ಒಂದು ಮಹತ್ವವಾದಂತಹ ರಾಷ್ಟ್ರೀಯ ಸೂಚ್ಯಾಂಕ ಆರೋಗ್ಯದ ಕುರಿತು, ಇತ್ತೀಚೆಗೆ ಜನವರಿ 1, 2015 ರಚನೆಯಾದಂತಹ ಸಂವಿಧಾನ ಬಾಹಿರ ಸಂಸ್ಥೆಯಾದಂತಹ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ, ಇದರ ಉಪಾಧ್ಯಕ್ಷರಾದಂತಹ ರಾಜೀವ್ ಕುಮಾರ್ ಅವರು ಹೆಲ್ದಿ ಸ್ಟೇಟ್ಸ್ ಆ್ಯಂಡ್ ಪ್ರೋಗ್ರೆಸಿವ್ ರಿಪೋರ್ಟ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇತ್ತೀಚೆಗೆ ಭಾರತದಲ್ಲಿರುವ ರಾಜ್ಯಗಳ ಆರೋಗ್ಯದ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದರು. ಸೊ ಪ್ರಥಮ ಸ್ಥಾನ ಕೇರಳ, ಹಾಗೂ ನಮ್ಮ ಕರ್ನಾಟಕದ ಸ್ಥಾನ 8ನೇ ಸ್ಥಾನ. ಪ್ರಥಮ 10 ರಾಜ್ಯಗಳನ್ನು ನಾವು ನೋಡಿದಾಗ ಫ್ರೆಂಡ್ಸ್, ಕೇರಳ ಪ್ರಥಮ, ದ್ವಿತೀಯ ಆಂಧ್ರಪ್ರದೇಶ್, ತೃತೀಯ ಮಹಾರಾಷ್ಟ್ರ, 4ನೇದಾಗಿ ಗುಜರಾತ್, 5ನೇದಾಗಿ ಪಂಜಾಬ್, 6 ಹಿಮಾಚಲ ಪ್ರದೇಶ್, 7 ಜಮ್ಮು ಕಾಶ್ಮೀರ್, 8 ನಮ್ಮ ರಾಜ್ಯ ಕರ್ನಾಟಕ, 9 ತಮಿಳುನಾಡು, 10 ತೆಲಂಗಾಣ, ಕೊನೆಯದಾಗಿ ಉತ್ತರ ಪ್ರದೇಶ. ಹೀಗಾಗಿ ಆರೋಗ್ಯ ಸೂಚ್ಯಾಂಕದಲ್ಲಿ ರಾಜ್ಯಗಳ ಪಟ್ಟಿಯನ್ನು ನೋಡಿದಾಗ ಕರ್ನಾಟಕ 8ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ನೋಡಿದಾಗ, ಅಂತಾರಾಷ್ಟ್ರೀಯ ಮಟ್ಟದ ಸೂಚ್ಯಾಂಕವನ್ನು ನೋಡಿದಾಗ ಭಾರತದ ಸ್ಥಾನ 141 ಎಂದು ಹೇಳಲಾಗುತ್ತದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.